ಓಕೆ, ಮನೆಯಲ್ಲಿ ನಾವು ನೋಡಿದ ಮಟ್ಟಿಗೆ ಯಾವುದಾದ್ರು ಲೇಡಿ ಫಿಮೇಲ್ ಒಬ್ರು ಲೇಡಿ ಕಂಟೆಸ್ಟೆಂಟ್ ಒಬ್ರು ವರ್ಕೌಟ್ ಮಾಡ್ತಾ ಇದ್ರು ಅಂತಂದ್ರೆ ನೀವು ಒಬ್ಬರೇ ಅನ್ಸುತ್ತೆ. ಆ್ಯಂಡ್ ನಿಮ್ಮ ಬೇರೆ ರೀಲ್ಸು ಮತ್ತೆ ನಾವು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ವಿ, ಅದೇನು ಚಾಲೆಂಜಸ್ ಎಲ್ಲ ಮಾಡ್ತಾ ಇದ್ರಿ ಜಿಮ್ನಲ್ಲಿ, ಫಿಟ್ನೆಸ್ ಬಗ್ಗೆ ಏನು ಹೇಳ್ತೀರಾ? ಹಾಗೆ ಇದೇ ಕ್ವಶನ್ ನಾನು ವರ್ತೂರ್ ಅವ್ರಿಗೆ ಕೇಳಬೇಕು. ತುಕಾಲಿ ಅವ್ರ ಪಾಪ ವರ್ಕೌಟ್ ಮಾಡ್ತಾ ಇದ್ರು, ವರ್ತೂರ್ ಅವ್ರು ಒಂದಿನೂ ವರ್ಕೌಟ್ ಮಾಡಲಿಲ್ವಲ್ಲ ಅಂತ. ವರ್ಕೌಟ್ ಮಾಡಿಲ್ಲ ಸರಿ, ಅವರು ಪುಷಪ್ಸ್ ಎಲ್ಲ ಹೊಡೆದಿದ್ದಾರೆ, ನಮ್ಮನ್ನೆಲ್ಲ ಬೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಪುಷಪ್ ಎಲ್ಲ ಹೊಡೆದಾರೆ ಗೊತ್ತಾ ಅವರು ಅಲ್ವಾ ಹೊರತು. ಮೋಸ್ಟ್ಲಿ ವರ್ತೂರ್ ಅವರು ಫುಲ್ಲಲ್ಲಿ. ಹಲೋ ವರ್ತೂರ್ ಅವರೇ, ಕೇಳಿಸ್ತಾ ಇದೆಯಾ ನಾವು ಮಾತಾಡ್ತಾ ಇರೋದು? ಅಂದ್ರೆ ನಾನು ಸಂಗೀತ ಅವ್ರಿಗೆ ಕೇಳ್ತಾ ಇದ್ದೆ, ಅವರು ಅಂದ್ರೆ ತುಂಬಾ ಫಿಟ್ನೆಸ್ ಫ್ರೀಕ್ ಅಲ್ವಾ, ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಾರ ಅವರು. ಅಂಡ್ ಅಲ್ಲಿದ್ದ ಫಿಮೇಲ್ ಕಂಟೆಸ್ಟೆಂಟ್ ಅವ್ರೊಬ್ರೇನೆ ತುಂಬಾ ವರ್ಕೌಟ್ ಮಾಡ್ತಾ ಇದ್ದಿದ್ದು. ನಿಮ್ಮ ಜೊತೆ ಇದ್ದಂತ ತುಕಾಲಿ ಕೂಡ ಕೊನೆ ಕೊನೆಗೆ ಜಿಮ್ ಕಡೆ ಮುಖ ಮಾಡಿದ್ರು, ಬಟ್ ವರ್ತೂರ್ ಒಂದಿನೂ ಕಾಣಿಸ್ಲಿಲ್ವಲ್ಲ ಅಂತ ಕೇಳ್ತಾ ಇದ್ದೆ ಅವರಿಗೆ. ವರ್ತು, ನೀವು ಪುಷಪ್ ಮಾಡಿದ ವಿಷಯ ಗೊತ್ತಿಲ್ಲ ಅನ್ಸುತ್ತೆ ಅವರಿಗೆ. ಹೌದೌದು ಹೇಳಿದ್ರು. ಇನ್ನೊಂದು ವಿಚಾರ ಹೇಳ್ಬೇಕು ನಿಮ್ಗೆ, ವರ್ತೂರಲ್ಲಿ ಜಿಮ್ ಅನ್ನೋದು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾವು. ಸೂಪರ್. ನಮ್ಮ ಅಣ್ಣನೇ ಅದನ್ನ ಸ್ಟಾರ್ಟ್ ಮಾಡಿದ್ದು. ಅದು ಬೇಕಾಗಿದ್ರೆ ಇವಾಗ ಎಲ್ಲರೂ ಪ್ರೂಫ್ಗಳು ಕೇಳ್ತಾರೆ, ಹೆಂಗೂ ಬಂದವ್ರು ಮೀಡಿಯಾದವ್ರು, ನಿಮ್ ಇವ್ರನ್ನ ಕಳ್ಸಿಬಿಡ್ರಿ ಕೇಳಿ. ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ವರ್ತೂರಲ್ಲಿ ಲಕ್ಷ್ಮಿ ಜಿಮ್ ಅಂತ ನಾವೇ. ಇವತ್ತು ನಮ್ಮ ಕಾಂಪ್ಲೆಕ್ಸ್ ಅಲ್ಲಿನೂ ಒಂದು ಜಿಮ್ ಕೊಟ್ಟಿದ್ರಿ. ಏನ್ ಉಲ್ ಫಿಟ್ನೆಸ್ ಅದು ಕೊಟ್ಟಿದ್ದೀರಿ ಮೇಡಮ್? ನಾನು ಹೋಗಿ ನೋಡ್ತಾ ಇದ್ದೆ. ಅದು ಏನಂತಂದ್ರೆ, ಒಂದು ದಿನದಲ್ಲಿ ಊಟ ನಾವ್ ಹೆಂಗ್ ಮಾಡ್ತೀರಿ, ಜಿಮ್ಮುನು ಆತರ ಇಟ್ಕೊಬೇಕು. ಎಲ್ಲೋ ನಮ್ಗೆ ಅವಕಾಶ ಸಿಕ್ತು, ಎಲ್ಲೋ ನಾವು ಇಲ್ಲಿಂದ ಇದು ಮಾಡ್ತೀರಿ ಅಂತಂದ್ರೆ ಅದ್ ಎಷ್ಟು ಫೇಕ್ ಅಂತ ಕಾಣಿಸುತ್ತೆ. ಅಂದ್ರೆ ನಮ್ದು ಇಲ್ಲಿದ್ದಾಗೆ ಹೋಗಿ ಮಾಡ್ದಿರ ಇರೋನ್ ನಾನು, ಅಲ್ಲಿ ಸಿಕ್ಕೈತೆ ಅನ್ಬಿಟ್ಟು ಮಾಡಿದ್ರೆ ನಮ್ ಜನನೇ ಏನಂತಾರೆ, ಆಹಾ ಹಾ ಎಷ್ಟ್ ಚೆನ್ನಾಗ್ ಆಡ್ತಾ ಇದ್ಯಪ್ಪ ಅಂತ. ಅದು ನನ್ಗೆ ಇಷ್ಟ ಇಲ್ಲ, ಮತ್ತೆ ಏನ್ ಮನ್ಸಲ್ ಬರ್ತೋ ಅದೇ ಮಾಡ್ಬೇಕು, ಅದನ್ನ ನಾನು ಮಾಡ್ಕೊಂಡ್ ಬಂದೆ ಮೇಡಮ್. ಓಕೆ, ಬಹುಶಃ ವರ್ತೂರ್ ಅವರ ಈ ಒಂದು ಕ್ವಾಲಿಟಿನೇ ಅನ್ಸುತ್ತೆ ಜನಗಳಿಗೆ ತುಂಬಾ ಇಷ್ಟ ಆಗಿರೋದು.